ಚಂದ್ರಯಾನ 3 ಉಪಗ್ರಹ ಪ್ರವೇಶಕ್ಕೆ ಮುಹೂರ್ತ ನಿಗದಿ. ಇದೇ 23ರ ಸಂಜೆ 6:04ಕ್ಕೆ ಏನಪ್ಪ ಅಂದರೆ ಚಂದಮಾಮನ ಮೇಲೆ ಕಾಲೂರಲಿದೆ ನಮ್ಮ ಹೆಮ್ಮೆಯ ಸಂಸ್ಥೆಯ ಚಂದ್ರಯಾನ 3ರ ಉಪಗ್ರಹ. ದಕ್ಷಿಣ ಧ್ರುವದಲ್ಲಿ ಮೃದುವಾಗಿ ನೆಲ ಸ್ಪರ್ಶ ಮಾಡಲು ಎಲ್ಲ ರೀತಿಯ ಸಿದ್ಧತೆ ಏನಪ್ಪ ಅಂದರೆ ಇಸ್ರೋ ಸಂಸ್ಥೆ ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಇಸ್ರೋ ಈ ಒಂದು ವಿಸ್ತೃತ ರೂಪವನ್ನು ನಾವು ನೋಡಿದಾಗ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಹೇಳ್ಬೋದು. ಈ ಒಂದು ಸಂಸ್ಥೆ ಹೆಡ್ ಕ್ವಾರ್ಟರ್ ಇರುವುದು ನಮ್ಮ ಬೆಂಗಳೂರಿನಲ್ಲಿ ಅಂತ ಹೇಳ್ಬೋದು. ಈ ಒಂದು ಉಪಗ್ರಹಗಳನ್ನು ಉಡಾವಣೆ ಮಾಡುವುದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ. ಈ ಒಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟವನ್ನು ಇತ್ತೀಚೆಗೇನಪ್ಪ ಅಂದರೆ ಸತೀಶ್ ಧವನ್ ಉಡಾವಣಾ ಕೇಂದ್ರ ಎಂದು ಕರೆಯಲಾಗಿದೆ. ಈ ಒಂದು ಈ ಒಂದು ಉಪಗ್ರಹ ಕೇಂದ್ರದಿಂದ ಏನಪ್ಪ ಅಂದರೆ ಇದು ಜುಲೈ 14ರಂದು ಏನಪ್ಪ ಅಂದರೆ ರಾಕೆಟ್ ಉಪಗ್ರಹವನ್ನು ಏನಪ್ಪ ಅಂದರೆ ಉಡಾವಣೆ ಮಾಡಲಾಗಿತ್ತು. ಅದು ಈಗ ಸುಮಾರು 384,400 ಕಿಲೋಮೀಟರ್ ದೂರದಲ್ಲಿರುವಂಥ ಚಂದಿರನ ಒಂದು ಅಂಗಳಕ್ಕೆ ಸ್ಪರ್ಶ ಮಾಡಲಿದೆ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ವಿಕ್ರಮ್ ಲ್ಯಾಂಡರ್ ಏನಪ್ಪ ಅಂದರೆ ಲ್ಯಾಂಡಿಂಗ್ ಮಾಡಲಿದೆ ಅಂತ ಹೇಳ್ಬೋದು. ಆ ಲ್ಯಾಂಡಿಂಗ್ನ ಒಂದು ಸಮಯ ಏನಪ್ಪ ಅಂದರೆ 6:04 ಏನಪ್ಪ ಅಂದರೆ ಇದೇ 23ರಂದು ಮಾಡಲಿದೆ ಅಂತ ಇಸ್ರೋ ಸಂಸ್ಥೆ ಏನಪ್ಪ ಅಂದರೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದೆ. ಇನ್ನು 140 ಕೋಟಿ ಭಾರತೀಯರು ಗೃಹ ಪ್ರವೇಶದ ಯಶಸ್ವಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಚಂದ್ರಯಾನ 3ರ ಒಂದು ಯೋಜನೆಯಲ್ಲಿ ಚಂದ್ರನ ಕಕ್ಷೆಯಲ್ಲಿ ಏನಪ್ಪ ಅಂದರೆ 2ನೇ ಮತ್ತು ಕೊನೆಯ ಡಿ ಬೂಸ್ಟಿಂಗ್ ಕಾರ್ಯ ಏನಪ್ಪ ಅಂದರೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಅಂತ ಹೇಳ್ಬೋದು. ಇನ್ನು 26 ಕಿಲೋಮೀಟರ್ ತೂಕದ ಕೂಸ್ ಅಂತ ಹೇಳ್ಬೋದು ರೋವರ್ ಪ್ರಜ್ಞಾನ್ ಇದೇನಪ್ಪ ಅಂದರೆ ಆ ಒಂದು ಒಡಲಿನಲ್ಲಿ ಇಟ್ಟುಕೊಂಡಿರುವಂಥ ಒಂದು ರೋವರ್. ಈ ಒಂದು ರೋವರ್ ಏನಪ್ಪ ಅಂದರೆ ಲ್ಯಾಂಡರ್ ವಿಕ್ರಮ್ ಲ್ಯಾಂಡರ್ ಏನಪ್ಪ ಅಂದರೆ ಪ್ರಸ್ತುತ ಚಂದ್ರನಲ್ಲಿಗೆ ಹೋದ ನಂತರ ಈ ಒಂದು ಪ್ರಜ್ಞಾನ್ ರೋವರ್ ಏನಪ್ಪ ಅಂದರೆ ಅಲ್ಲಿಂದ ಹೊರಬಂದು ಸಂಶೋಧನೆ ಏನಪ್ಪ ಅಂದರೆ ಕೈಗೊಳ್ತದೆ. ಇನ್ನು ವಿಕ್ರಮ್ ಲ್ಯಾಂಡರ್ ಅಂತ ಯಾಕೆ ಹೆಸರಿಟ್ಟರಪ್ಪ ಅಂದರೆ ನಮ್ಮ ಇಸ್ರೋ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ವಿಕ್ರಮ್ ಸಾರಾಭಾಯಿ ಅವರ ಹೆಸರನ್ನು ಈ ಒಂದು ವಿಕ್ರಮ್ ಲ್ಯಾಂಡರ್ಗೆ ಏನಪ್ಪ ಅಂದರೆ ಹೆಸರಿಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ವಿಕ್ರಮ್ ಲ್ಯಾಂಡರ್ ಅತ್ಯಂತ ಮಹತ್ವದ ಒಂದು ಚಂದ್ರನ ಅಂಗಳಕ್ಕೆ ಇಳಿಯುವಂಥ ಒಂದು ಸಮಯ ಅಂತ ಹೇಳ್ಬೋದು. ಅವರು 1969ರಲ್ಲಿ ಸ್ಥಾಪನೆಯಾದಾಗ ಇದರ ಒಂದು ಇಸ್ರೋ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಅಂತ ಕೂಡ ಏನಪ್ಪ ಅಂದರೆ ನಾವು ಹೇಳ್ಬೋದು. ಇನ್ನು ವಿಕ್ರಮ್ ಲ್ಯಾಂಡರ್ ನಂತರ ಅದೇ ರೀತಿಯಾಗಿ ರಷ್ಯಾ ಕೂಡ ಏನಪ್ಪ ಅಂದರೆ ಇದೇ 11 ಅನ್ನೊಂದರಂದು ತಮ್ಮ ರಾಸ್ಕೋಸ್ಮಾಸ್ ಕೇಂದ್ರದಿಂದ ಲೂನಾ 25 ಅನ್ನೋ ಒಂದು ಉಪಗ್ರಹವನ್ನು ಏನಪ್ಪ ಅಂದರೆ ಚಂದ್ರನ ಅಂಗಳಕ್ಕೆ ಏನಪ್ಪ ಅಂದರೆ ಕಳಿಸಿದ್ರು. ಅದೇನಪ್ಪ ಅಂದರೆ ಚಂದ್ರನಲ್ಲಿಗೆ ತಲುಪುವಂಥ ದಿನಾಂಕ ಕೂಡ ಏನಪ್ಪ ಅಂದರೆ ಅವರು ನಿಗದಿ ಮಾಡಿದರು. ಇಂದು 21ರಂದು ಏನಪ್ಪ ಅಂದರೆ ರಷ್ಯಾದ ಲೂನಾ 25 ಏನಪ್ಪ ಅಂದರೆ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಬೇಕಾಗಿತ್ತು. ಅದೇನಪ್ಪ ಅಂದರೆ ತನ್ನ ಸಂಪರ್ಕವನ್ನು ಕಳೆದುಕೊಂಡ ಒಂದು ಹಿನ್ನೆಲೆಯಲ್ಲಿ ಆ ಒಂದು ರಷ್ಯಾದ ಲೂನಾ ಉಪಗ್ರಹ ಏನಪ್ಪ ಅಂದರೆ ಪತನವಾಗಿದೆ ಅಂತ ಹೇಳ್ಬೋದು. ಎಲ್ಲದಕ್ಕೂ ಒಂದು ದಿನ ಮೊದಲೇ ತಾಂತ್ರಿಕ ದೋಷದಿಂದ ಈ ಒಂದು ಪತನ ಆಗಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲ ರಾಷ್ಟ್ರವಾಗುವಂಥ ರಷ್ಯಾದ ಒಂದು ಕನಸು ಏನಪ್ಪ ಅಂದರೆ ಭಗ್ನ ಆಗಿದೆ ಅಂತ ಹೇಳ್ಬೋದು. ಆದರೆ ಇದೊಂದು ಪ್ರಯೋಗ ಎರಡು ರಾಷ್ಟ್ರಗಳು ಮಾಡ್ತಿರುವುದು ಒಂದು ಸಂತೋಷದ ವಿಷಯ. ಆದರೂ ಕೂಡ ಏನಪ್ಪ ಅಂದರೆ ರಷ್ಯಾ ಇದರಲ್ಲಿ ವಿಫಲ ಆಗಿದೆ ಅಂತ ಹೇಳ್ಬೋದು. ಇನ್ನು ಚಂದ್ರನಲ್ಲಿಗೆ ಈಗಾಗಲೇ 3 ರಾಷ್ಟ್ರಗಳೇನಪ್ಪ ಅಂದರೆ ಚಂದ್ರನಲ್ಲಿ ಏನಪ್ಪ ಅಂದರೆ ಹೋಗಿ ಬಂದಿರುವಂಥದ್ದು. ಅದರಲ್ಲಿ ರಷ್ಯಾ 1949 ವರ್ಷಗಳ ಹಿಂದೆ ಏನಪ್ಪ ಅಂದರೆ ಈ ಒಂದು ರಷ್ಯಾ ಏನಪ್ಪ ಅಂದರೆ ಚಂದ್ರನ ಒಂದು ಅಂಗಳಕ್ಕೆ ಹೋಗಿರುವಂಥದ್ದು. ಅಮೇರಿಕಾ ಮತ್ತು ಚೀನಾ ಈ 3 ರಾಷ್ಟ್ರಗಳು ಏನಪ್ಪ ಅಂದರೆ ಈಗಾಗಲೇ ಚಂದ್ರನ ಒಂದು ಉತ್ತರ ಧ್ರುವದಕ್ಕೆ ಏನಪ್ಪ ಅಂದರೆ ಹೋಗಿರುವಂಥವು. ಆದರೆ ಭಾರತ ದಕ್ಷಿಣ ಧ್ರುವಕ್ಕೆ ಏನಪ್ಪ ಅಂದರೆ ತನ್ನ ಚಂದ್ರಯಾನ 3 ಏನಪ್ಪ ಅಂದರೆ ಕಳಿಸ್ತಾ ಇದೆ. ಇದು ಯಶಸ್ವಿಯಾದರೆ ದಕ್ಷಿಣ ಧ್ರುವದಲ್ಲಿ ಇಳಿದಂಥ ಮೊಟ್ಟ ಮೊದಲ ರಾಷ್ಟ್ರ ಅದು ಭಾರತ.